ಹಲೋ ಹಾಯ್ ಫ್ರೆಂಡ್ಸ್, ನಾನು ಮಾನಸ. ಸಿನಿಮಾ ಚಾನಲ್ಗೆ ಸ್ವಾಗತ, ಸುಸ್ವಾಗತ. ನಾನು ನಿಮಗೆ ಕೊಬ್ಬರಿ ಹಾಲು ಹೋಳಿಗೆ ಹೇಗೆ ಮಾಡೋ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ಒಂದು ಬೌಲ್ ಗೋಧಿ ಹಿಟ್ಟು, ಒಂದು ಬೌಲ್ ಮೈದಾನ ಹಿಟ್ಟನ್ನ ತೊಗೊಂಡು ನೀಟಾಗಿ ಸ್ವಲ್ಪ ಉಪ್ಪು ಸ್ವಲ್ಪ ಎಣ್ಣೆನೂ ಹಾಕ್ಕೊಂಡ್ಬಿಟ್ಟು ನೀಟಾಗಿ ಕಲಸ್ಕೊಳ್ಳೋಣ ಫ್ರೆಂಡ್ಸ್. ಯಾವ ಥರ ಅಂತಂದರೆ ಚಪಾತಿ ಹಿಟ್ಟಿನ ಅದಕ್ಕೆ ನಾವು ನೀಟಾಗಿ ವಾಟರ್ನ ಅಪ್ಲೈ ಮಾಡ್ಕೊಂಡ್ಬಿಟ್ಟಿದ್ದಕ್ಕೆ ನೀಟಾಗಿ ಕಲಸಿಟ್ಕೊಂಡು ಬಿಡೋಣ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಿ, ನಾನು ಇದು ಹಾಕ್ಬಿಟ್ಟು ಕಲಿಸ್ತಾ ಇದ್ದೀನಿ ಫ್ರೆಂಡ್ಸ್. ನೋಡಿ, ಈ ಚಪಾತಿ ಹಿಟ್ಟು ಏನಾದರೂ ಕಲಿಸ್ಕೊಳ್ಳೋಣ ಫ್ರೆಂಡ್ಸ್. ಇವಾಗ ಬಿಲ್ಲೆನೂ ಸಹಿತ ನಾವು ಚಪಾತಿ ಹಿಟ್ಟಿಗೆ ಹಾಕ್ಕೊಳ್ಳೋ ಥರನೇ ಬಿಲ್ಲೆನೂ ಹಾಕ್ಕೊಂಡ್ಬಿಡೋಣ ಫ್ರೆಂಡ್ಸ್. ನೋಡ್ತಾ ಇದ್ದೀರಾ, ನೆಕ್ಸ್ಟ್ ಇದನ್ನು ಸೇಮ್ ಚಪಾತಿ ಥರನೇ ನಾವು ಹುತ್ಕೊಂಡ್ಬಿಡೋಣ ಫ್ರೆಂಡ್ಸ್. ನೋಡಿ, ಚಪಾತಿ ಆದ ಥರನೇ ನಾವು ಹುತ್ಕೊಂಡ್ಬಿಡೋಣ ಫ್ರೆಂಡ್ಸ್. ಇದನ್ನು ನಾವು ಚಪಾತಿ ಥರ ಹುತ್ಕೊಂಡ್ಬಿಟ್ಟು ಎತ್ತಿಟ್ಕೊಂಡ್ಬಿಡೋಣ ಫ್ರೆಂಡ್ಸ್. ಇವಾಗ ನಾನು ನಿಮಗೆ ಇದಕ್ಕೆ ಹಾಲನ್ನ ಹೇಗೆ ರೆಡಿ ಮಾಡ್ಕೊಳ್ಳೋದಂತ ತೋರಿಸ್ತಿದ್ದೀನಿ ಫ್ರೆಂಡ್ಸ್. ನೋಡಿ, ಒಂದು ಬೌಲ್ ಬೆಲ್ಲನ ತೆಗೆದುಕೊಂಡ್ಬಿಟ್ಟು ಸಣ್ಣ ಕೂಟಿ ಒಂದು ಪಾತ್ರೆಗೆ ಒಂದು ಲೋಟ ನೀರು ಹಾಕ್ಕೊಂಡ್ಬಿಟ್ಟು ಇದನ್ನು ಚೆನ್ನಾಗಿ ಸೋಸ್ಕೋಬೇಕು ಫ್ರೆಂಡ್ಸ್. ಬೆಲ್ಲದಲ್ಲಿ ಕಸರಿರೋದ್ರಿಂದ ಇದನ್ನು ಬಾಯ್ಲ್ ಮಾಡೋಕ್ಕೆ ಇಟ್ಬಿಡೋಣ ಫ್ರೆಂಡ್ಸ್. ನಾವು ಸ್ಟವ್ ಹಚ್ಚಿಬಿಟ್ಟು ನೆಕ್ಸ್ಟ್ ನಾವು ಇವಾಗ ಸ್ವಲ್ಪ ಗಸಗಸೆ ಜಾಕಾಯಿ ನಾಲ್ಕು ಏಲಕ್ಕಿ ಸ್ವಲ್ಪ ಲವಂಗನ ಚೆನ್ನಾಗಿ ಕುಟ್ಕೊಂಡ್ಬಿಡೋಣ ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಲ್ಲ, ನಾವು ಕುಟ್ಕೋದಲ್ಲಿ ಹಾಕ್ಕೊಂಡು ಅದನ್ನು ಸ್ವಲ್ಪ ಕುಟ್ಕೊಂಡ್ಬಿಡೋಣ ಫ್ರೆಂಡ್ಸ್. ಯಾಕೆಂದರೆ ಮಿಕ್ಸಿಲಿ ಕೆಲವೊಮ್ಮೆ ಸಣ್ಣ ಆಗಲ್ಲ, ಹಾಗಾಗಿ ಸ್ವಲ್ಪ ಕುಟ್ಕೊಂಡು ನೆಕ್ಸ್ಟ್ ಒಂದು ಬೌಲ್ನ ಕೊಬ್ಬರಿ ತೊಗೊಂಡ್ಬಿಟ್ಟು ಮಿಕ್ಸಿ ಜಾರ್ಗೆ ಹಾಕ್ಕೊಂಡು ನಾವು ಕುಟ್ಟಿಟ್ಕೊಂಡಿರುವಂಥ ಮಿಶ್ರಣವನ್ನು ಸಹಿತ ನಾವು ಇದರಲ್ಲಿ ಹಾಕ್ಕೊಂಡು ನೀಟಾಗಿ ಗ್ರೈಂಡ್ ಮಾಡ್ಕೊಂಡ್ಬಿಡೋಣ ಫ್ರೆಂಡ್ಸ್. ಗ್ರೈಂಡ್ ಮಾಡಿ ಎತ್ತಿಟ್ಕೊಳ್ಳೋಣ. ನೆಕ್ಸ್ಟ್ ಫ್ರೆಂಡ್ಸ್, ಇಲ್ಲಿ ಬೆಲ್ಲ ಕುದಿತಾ ಇದೆಯಾ ಅಂತ ನೋಡ್ಕೊಳ್ಳೋಣ ಫ್ರೆಂಡ್ಸ್. ಅದು ಚೆನ್ನಾಗಿ ಕುದ್ದು ಅದು ಸಣ್ಣ ಆದಮೇಲೆ ನೋಡಿ ಫ್ರೆಂಡ್ಸ್, ಈ ಥರ ಅದು ಕರಗಬೇಕು ಫ್ರೆಂಡ್ಸ್. ನೆಕ್ಸ್ಟ್ ನಾವು ಈಗ ಮಿಕ್ಸಿ ಮಾಡಿಟ್ಕೊಂಡಿರೋದನ್ನು ಒಂದು ಪಾತ್ರೆಗೆ ನಾವು ಇದನ್ನು ಹಾಕ್ಕೊಂಡ್ಬಿಡೋಣ ಫ್ರೆಂಡ್ಸ್. ಹಾಗೆ ನಾವು ಸ್ವಲ್ಪ ಶುಂಠಿ ಪೌಡರ್ನು ಹಾಕ್ಕೊಂಡು ರುಬ್ಕೊಂಡ್ಬಿಡೋಣ ಫ್ರೆಂಡ್ಸ್. ರುಬ್ಕೊಂಡು ಇದನ್ನು ಒಂದು ಪಾತ್ರೆಗೆ ಹಾಕ್ಕೊಳ್ಳೋಣ ಫ್ರೆಂಡ್ಸ್. ನೆಕ್ಸ್ಟ್ ನಾವು ಬೆಲ್ಲ ಕರಗಿಸಿಟ್ಕೊಂಡಿರೋದನ್ನು ನೀಟಾಗಿ ಆ ಕೊಬ್ಬರಿ ಮಿಶ್ರಣಕ್ಕೆ ಸೋಸ್ಕೊಳ್ಳೋಣ ಫ್ರೆಂಡ್ಸ್. ನೆಕ್ಸ್ಟ್ ಇದನ್ನು ನೀಟಾಗಿ ಮಿಕ್ಸ್ ಮಾಡ್ಕೊಂಡ್ಬಿಡೋಣ. ನೋಡಿ ಫ್ರೆಂಡ್ಸ್, ಈ ಥರ ಅದು ಹಾಲಿನ ಅಂಶ ಎಲ್ಲ ಬಿಟ್ಕೊಂಡಿದೆ ಅಂತ ನಮಗೆ ಗೊತ್ತಾಗಬೇಕು ಫ್ರೆಂಡ್ಸ್. ಈ ಥರ ನೀಟಾಗಿ ಅದನ್ನೆಲ್ಲ ಮಿಕ್ಸ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ಇದಕ್ಕೇ ಸ್ವಲ್ಪ ಟೇಸ್ಟಿಗೋಸ್ಕರ ಉಪ್ಪನ್ನು ಆ್ಯಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೋಡಿ, ಈ ಥರ ಅದನ್ನು ಚೆನ್ನಾಗಿ ಕುದಿಸ್ಕೋಬೇಕು ಫ್ರೆಂಡ್ಸ್. ಕುದಿಬೇಕು. ನೆಕ್ಸ್ಟ್ ನಾವಿವಾಗ ಹುದ್ದಿಟ್ಕೊಂಡಿರೋವಂಥ ಚಪಾತಿನ ಬೇಯಿಸ್ಕೊಂಡ್ಬಿಡೋಣ ಫ್ರೆಂಡ್ಸ್. ಈ ಥರ ಬಟ್ ನಾವು ಎಣ್ಣೆ ಹಾಕಿ ಚಪಾತಿ ಬೇಯಿಸ್ತೀವಿ ಫ್ರೆಂಡ್ಸ್, ಇದಕ್ಕೆ ಎಣ್ಣೆ ಹಾಕಬಾರ್ದು ಫ್ರೆಂಡ್ಸ್. ಎಣ್ಣೆ ಹಾಕ್ದೇ ಚಪಾತಿ ಬೇಯಿಸ್ಕೊಂಡು ಈ ಕುದಿಸಿ ಇಟ್ಕೊಂಡಿರೋದು ಈ ಥರ ಇರುತ್ತಲ್ಲ ಫ್ರೆಂಡ್ಸ್, ಇದನ್ನು ಚೆನ್ನಾಗಿ ಚಳಮಳ ಕೂತ ಮೇಲೆ ಈ ಹಾಲನ್ನ ತೊಗೊಂಡು ಫ್ರೆಂಡ್ಸ್ ನಾವು ಚಪಾತಿ ಮೇಲೆ ಅಪ್ಲೈ ಮಾಡ್ಕೋಬೇಕು ಫ್ರೆಂಡ್ಸ್. ನೋಡಿ, ಇಲ್ಲಿ ಬೇಯಿಸಿಟ್ಕೊಂಡಿದ್ವಿ, ಇದಕ್ಕೆ ನಾನು ಆಯಿಲ್ ಅಪ್ಲೈ ಮಾಡಿಲ್ಲ ಫ್ರೆಂಡ್ಸ್, ಹಾಗೆಯೇ ಬೇಯಿಸಿಟ್ಕೊಂಡಿದ್ದೀನಿ. ಬೇಯಿಸಿಟ್ಕೊಂಡಿರೋದ್ರ ಮೇಲೆ ನೀಟಾಗಿ ಸ್ಪ್ರೆಡ್ ಮಾಡ್ಕೋಬೇಕು ಫ್ರೆಂಡ್ಸ್. ನೀವು ನೋಡ್ತಾ ಇದ್ದೀರಲ್ಲ, ಈ ಥರ ನೀಟಾಗಿ ಸ್ಪ್ರೆಡ್ ಮಾಡ್ಕೊಳ್ಳೋಣ ಫ್ರೆಂಡ್ಸ್. ನೆಕ್ಸ್ಟ್ ಮತ್ತೆ ಇದನ್ನು ಫೋಲ್ಡ್ ಮಾಡೋಣ ಫ್ರೆಂಡ್ಸ್. ಒಂದು ಫೋಲ್ಡ್ ಮಾಡಿ ಇದಕ್ಕೆ ಮತ್ತೆ ನೀಟಾಗಿ ಸ್ಪ್ರೆಡ್ ಮಾಡಿಕೊಂಡು ಮತ್ತೆ ಅದನ್ನು ಫೋಲ್ಡ್ ಮಾಡಿ ಈ ಥರ, ಇದು ಸೇಮ್ ಹೋಳಿಗೆ ಥರ ಇರುತ್ತೆ ಫ್ರೆಂಡ್ಸ್. ತುಂಬ ಟೇಸ್ಟಿ.